ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾಗವತ ಪುರಾಣ ಭಾಗ 14ಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಪ್ರಚೇತಸರ ಕಥೆ ತಿಳಿದಾಯಿತು. ಈ ವಿಡಿಯೋದಲ್ಲಿ ಪ್ರಚೇತಸರ ತಂದೆಯಾದ ಪ್ರಾಚೀನ ಬರ್ಹಿಯ ಕಥೆ ತಿಳಿಯೋಣ. ಪ್ರಚೇತಸರು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಕೊನೆಗೆ ದೇವರ ಪಾದ ಸೇರಿದರು. ಆದರೆ ಪ್ರಚೇತಸರನ್ನು ತಪಸ್ಸಿಗೆಂದು ಕಳಿಸಿದ ಅವನ ತಂದೆ ಪ್ರಾಚೀನ ಬರ್ಹಿ ಮಾತ್ರ ಹಲವಾರು ವರ್ಷಗಳ ಕಾಲ ರಾಜ್ಯವಾಳಿದ. ಅವನಿಗೆ ಭೌತಿಕ ಸುಖಗಳ ಮೇಲೆ ಬಹಳ ಆಸಕ್ತಿ ಇತ್ತು. ಹಲವಾರು ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಾ ಹಲವಾರು ಪ್ರಾಣಿಗಳನ್ನು ಬಲಿ ಕೊಡುತ್ತಾ ತನ್ನ ರಾಣಿಯರೊಂದಿಗೆ ನಿತ್ಯ ಸರಸ ಸಲ್ಲಾಪದಲ್ಲಿಯೇ ಮುಳುಗಿದ್ದ. ಅಂತಹ ಪ್ರಾಚೀನ ಬರ್ಹಿಯ ಬಳಿ ಒಂದು ದಿನ ನಾರದ ಮುನಿಗಳು ಬಂದರು. ನಾರದ ಮುನಿ ಪ್ರಾಚೀನ ಬರ್ಹಿಯೊಂದಿಗೆ, ಪ್ರಾಚೀನ ಬರ್ಹಿ, ನೀನು ಪರಮಾರ್ಥವನ್ನು ತಿಳಿದುಕೊಳ್ಳದೆ ಭೌತಿಕ ಸುಖಗಳ ಮೇಲೆಯೇ ಆಧಾರವಾಗಿ ಜೀವಿಸುತ್ತಿರುವೆ. ಯಜ್ಞ ಯಾಗಾದಿಗಳಲ್ಲಿ ಎಣಿಸಲಾಗದಷ್ಟು ಪ್ರಾಣಿಗಳನ್ನು ಅನ್ಯಾಯವಾಗಿ ಕೊಲ್ಲುತ್ತಿರುವೆ. ಆ ರೀತಿ ನಿನ್ನಿಂದ ಬಲಿಯಾದಂತಹ ಪ್ರಾಣಿಗಳೆಲ್ಲವೂ ನೀನೀ ಲೋಕ ತೊರೆದ ಬಳಿಕ ನಿನಗೆ ಚಿತ್ರಹಿಂಸೆ ಕೊಡುತ್ತವೆ. ನೀನೆಲ್ಲೇ ಓಡಿದರೂ ಅವು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಾನು ನಿನಗೆ ಪುರಂಜನನೆಂಬ ರಾಜನ ಕಥೆ ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಪುರಂಜನನೆಂಬ ಮಹಾರಾಜನಿದ್ದ. ಅವನಿಗೊಬ್ಬ ಪ್ರಾಣ ಸ್ನೇಹಿತನಿದ್ದ. ಆದರೆ ಅವನ ಪ್ರಾಣ ಸ್ನೇಹಿತನ ಹೆಸರಾಗಲಿ ವಿಳಾಸವಾಗಲಿ ಹೇಗಿರುತ್ತಾನೆಂಬುದಾಗಲಿ ಯಾರಿಗೂ ತಿಳಿದಿರಲಿಲ್ಲ. ಪುರಂಜನ ಒಬ್ಬ ವಿಳಾಸ ಪುರುಷ. ನಿರಂತರ ಸುಖದಿಂದ ಜೀವಿಸುವುದರ ಮೇಲೆಯೇ ಅವನ ಎಲ್ಲಾ ದೃಷ್ಟಿ ಇತ್ತು. ಅಂತಃಪುರದಲ್ಲಿರುವ ರಾಣಿಗಳೊಂದಿಗೆ ಅನುಕ್ಷಣ ಸರಸ ಸಲ್ಲಾಪವಾಡುವುದರಲ್ಲಿಯೇ ಅವನ ಯೋಚನೆಯೆಲ್ಲ ಇರುತ್ತಿತ್ತು. ಆದರೆ ಅವನಿಗೆ ಇಲ್ಲಿಗಿಂತಲೂ ಹೆಚ್ಚಾಗಿ ಶೃಂಗಾರ ನಡೆಸುವಂತಹ ಸ್ಥಳ ಬೇರೆಲ್ಲಾದರೂ ಇದ್ದರೆ ಚೆನ್ನಾಗಿರುತ್ತದೆ ಎಂಬ ಯೋಚನೆ ಶುರುವಾಯಿತು. ಅಂತಹ ಸ್ಥಳಕ್ಕಾಗಿ ಲೋಕವಿಡಿ ಗಾಲಿಸಿದ. ಎಲ್ಲಿಯೂ ಅವನಿಗೆ ಅಂತಹ ಸ್ಥಳ ಸಿಗಲಿಲ್ಲ. ಆದರೆ ಅವನು ಮಾತ್ರ ನಿಲ್ಲಿಸದೆ ಅಂತಹ ಸ್ಥಳ ಹುಡುಕಾಡುತ್ತಲೇ ಇದ್ದ. ಕೊನೆಗೊಂದು ದಿನ ಅವನಿಗೆ ಹಿಮಾಲಯ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿರುವ ಭರತವರ್ಷವೆಂಬ ಪ್ರಾಂತ್ಯ ಕಾಣಿಸಿತು. ಈ ಸ್ಥಳ ಅವನು ಸರಸ ಸಲ್ಲಾಪದಲ್ಲಿ ಮುಳುಗಿರಲು ಅನುಕೂಲಕರವಾದ ಸ್ಥಳವೆಂದು ಪುರಂಜನನಿಗನ್ನಿಸಿತು. ಆ ಮಹಾನಗರಕ್ಕೆ ಒಟ್ಟು 9 ದ್ವಾರಗಳಿತ್ತು. ಆ ನಗರದಲ್ಲಿನ ಎತ್ತರದ ಕಟ್ಟಡಗಳು, ಸರೋವರಗಳು, ಕ್ರೀಡಾ ಮಂದಿರಗಳು, ಉದ್ಯಾನವನಗಳು ರೋಮಾಂಚನವಾಗಿಸುತ್ತಿತ್ತು. ಇನ್ನು ಪುರಂಜನ ಆ ನಗರದೊಳಗೆ ಪ್ರವೇಶಿಸಿದ. ಅಲ್ಲಿ ಅವನಿಗೆ ಅತಿಲೋಕ ಸುಂದರಿಯಂತಹ ಒಬ್ಬ ಕನ್ಯೆ ಕಾಣಿಸಿದಳು. ಆ ಕನ್ಯೆಯ ಸುತ್ತಲೂ 10 ಜನ ಸೇವಕರಿದ್ದರು. 5 ತಲೆಗಳ ಹಾವೊಂದು ಅವಳನ್ನೇ ಗಮನಿಸುತ್ತಿತ್ತು. ಅವಳ ಅತಿಲೋಕ ಸೌಂದರ್ಯ ಪುರಂಜನನ ಮನಸ್ಸು ಹಾಳು ಮಾಡಿತು. ಅವನು ಅವಳ ಬಳಿ ಹೋಗಿ, ಓ ಸುಂದರಿ, ನೀನು ಶಿವನನ್ನು ಹುಡುಕುತ್ತಿರುವ ಪಾರ್ವತಿಯೋ ಅಥವಾ ಬ್ರಹ್ಮನನ್ನು ಹುಡುಕುತ್ತಿರುವ ಭಾರತಿಯೋ, ವಿಷ್ಣುವನ್ನು ಹುಡುಕುತ್ತಿರುವ ಲಕ್ಷ್ಮೀದೇವಿಯೋ ಅಥವಾ ಇಂದ್ರನನ್ನು ಹುಡುಕುತ್ತಿರುವ ಇಂದ್ರಾಣಿಯೋ, ನಿನ್ನ ಅಮೋಘವಾದ ಈ ಸೌಂದರ್ಯ, ನಿನ್ನ ರೂಪ ನನ್ನನ್ನು ಹುಚ್ಚನಾಗಿಸುತ್ತಿದೆ. ನಾನು ನಿನ್ನ ಮೋಹದೊಳಗೆ ಬಂದಿಯಾಗಿದ್ದೇನೆ. ದಯವಿಟ್ಟು ನನ್ನನ್ನು ವಿವಾಹವಾಗೆಂದು ಕೇಳಿದ. ಅವನನ್ನು ವಿವಾಹವಾಗಲು ಆ ಕನ್ಯೆ ಒಪ್ಪಿದಳು. ಅದರ ನಂತರ ಪುರಂಜನ, ಓ ಸುಂದರಿ, ನೀನು ಯಾರು, ನಿನ್ನ ಹಿಂದಿರುವ ಇವರೆಲ್ಲರೂ ಯಾರೆಂದು ಕೇಳಿದ. ಅದಕ್ಕೆ ಆ ಕನ್ಯೆ, ರಾಜ, ನಾನು ಯಾರು, ಇವರೆಲ್ಲರೂ ಯಾರು, ಇವರು ನನ್ನ ಹಿಂದೇಕಿದ್ದಾರೆ, ನಮ್ಮ ತಂದೆ ತಾಯಿ ಯಾರು, ಇದ್ಯಾವ ವಿಷಯವೂ ನಮಗ್ಯಾರಿಗೂ ಗೊತ್ತಿಲ್ಲ. ಆದರೆ ಈ 10 ಜನ ಸೇವಕರು ಹಾಗೂ ಈ 5 ತಲೆಯ ಹಾವು ನನ್ನ ಸ್ನೇಹಿತರಿದ್ದ ಹಾಗೆ. ನಾವೆಲ್ಲರೂ ನಿದ್ರಿಸುವಾಗ ಈ 5 ತಲೆಯ ಹಾವು ಈ ನಗರವನ್ನೆಲ್ಲ ರಕ್ಷಿಸುತ್ತದೆ. ರಾಜ, ನೀವು ನೋಡಲು ಮಹಾವೀರನಂತೆ ಕಾಣುತ್ತಿದ್ದೀರಿ. ಈಗಲೇ ನನ್ನನ್ನು ವಿವಾಹವಾಗಿ ಈ ನಗರವನ್ನು ನಿಮ್ಮ ಸ್ವಂತವಾಗಿಸಿಕೊಂಡು ಸ್ವರ್ಗ ಸುಖಗಳನ್ನು ಅನುಭವಿಸಿ ಎಂದಳು ಆ ಕನ್ಯೆ. ಅದರ ನಂತರ ಪುರಂಜನ ಆ ನಗರಕ್ಕೆ ರಾಜನಾದ. ಆಕೆಯೊಂದಿಗೆ ಸಂತೋಷವಾಗಿ ಜೀವನ ಕಳೆಯುತ್ತಿದ್ದ. ಪೂರ್ತಿಯಾಗಿ ಆಕೆಗೆ ದಾಸೋಹನಾಗಿ ಅವಳ ಕೈಲಿರುವ ಕೀಲು ಬೊಂಬೆಯಂತಾದ ಪುರಂಜನ. ಕಾಲ ಕಳೆದಂತೆ ಅವನಿಗೆ ಅನೇಕ ಜನ ಪುತ್ರ ಪುತ್ರಿಯರು ಜನಿಸಿದರು. ಅವರು ಯುಕ್ತ ವಯಸ್ಕರಾದಾಗ ಅವರೆಲ್ಲರಿಗೂ ವಿವಾಹವಾಗಿಸಿದ ಪುರಂಜನ. ಅನೇಕ ಯಜ್ಞ ಯಾಗಾದಿಗಳನ್ನು ಆಚರಿಸಿದ. ದೇವತೆಗಳನ್ನು, ಪಿತೃದೇವತೆಗಳನ್ನು, ಪಂಡಿತರನ್ನು ತೃಪ್ತಿಗೊಳಿಸಿದ. ಕೊನೆಗೆ ವೃದ್ಧನಾದ. ಆದರೂ ಸಹ ಅವನಲ್ಲಿ ಕಾಮಭಾವನೆ ಮಾತ್ರ ಹೋಗಿರಲಿಲ್ಲ. ಪ್ರತಿಕ್ಷಣ ಅದೇ ಕೋರಿಕೆಯಿಂದಲೇ ಜೀವಿಸುತ್ತಿದ್ದ. ಎಷ್ಟೇ ಸುಖವಾಗಿ ಜೀವಿಸುತ್ತಿದ್ದರೂ ಸಹ ಅವನೊಳಗೆ ಒಂದು ಕಡೆ ಅಶಾಂತಿ, ಚಿಂತೆ, ದುಃಖ ಕಾಡುತ್ತಿತ್ತು. ಅವನು ಬಯಸಿದ ಶಾಶ್ವತ ಆನಂದ ಅವನಿಗೆ ಲಭಿಸಲಿಲ್ಲ ಎನಿಸುತ್ತಿತ್ತು. ಈ ರೀತಿ ಶಾಶ್ವತವಾಗಿ ತನ್ನ ರಾಜ್ಯ ತೊರೆದು ಆ ಕನ್ಯೆಯೊಂದಿಗೆ ಜೀವಿಸುತ್ತಿರುವಾಗ ಒಂದು ದಿನ ಚಂಡವೇಗನೆಂಬ ಗಂಧರ್ವರಾಜ ಸಮಯ ನೋಡಿ ಪುರಂಜನನ ನಗರದ ಮೇಲೆ ದಾಳಿ ಮಾಡಿದ.
ಪುರಂಜನನ ನಗರಕ್ಕೆ ರಕ್ಷಣೆಯಂತಿರುವ ಐದು ತಲೆಯ ಹಾವು ಚಂಡವೇಗನನ್ನು ನಗರದೊಳಗೆ ಪ್ರವೇಶಿಸದಂತೆ ಎಷ್ಟೋ ತಡೆಯಿತು. ಆದರೆ ಕಾಲ ಕಳೆದಂತೆ ಅದರ ಶಕ್ತಿಯೂ ಸಹ ಕಡಿಮೆಯಾಗುತ್ತಾ ಬಂತು. ಇನ್ನು ಪುರಂಜನ ಹೆದರಿಹೋದ, ಎಲ್ಲೆಲ್ಲೋ ತಲೆ ಮರೆಸಿಕೊಂಡ. ಯಾರೋ ಪಾಪವೆಂದು ತಂದುಕೊಡುವ ಸ್ವಲ್ಪ ಆಹಾರ ತಿಂದು ಜೀವನ ಸಾಗಿಸುತ್ತಿದ್ದ. ಅಷ್ಟರಲ್ಲಿ ಕಾಲಕನ್ಯಕ ಎಂಬ ಒಂದು ವೀರವನಿತೆ ಪ್ರಜಾರ್ಹನೆಂಬ ರಾಜ ಹಾಗೂ ಅವನ ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಪುರಂಜನನ ನಗರದ ಮೇಲೆ ದಾಳಿ ಮಾಡಿದಳು. ಈ ಪ್ರಜಾರ್ಹ ಯವನ ದೇಶದ ರಾಜನಾದ ಬಯಲಾಹನನ ತಮ್ಮ. ಕಾಲಕನ್ಯ ಎಂಬ ಆ ವೀರವನಿತೆ ಪುರಂಜನನ ನಗರವನ್ನು ಸಾಧ್ಯವಾದಷ್ಟು ಧ್ವಂಸಗೊಳಿಸಿದಳು. ಅದಾಗಲೇ ವೃದ್ಧನಾಗಿದ್ದ ಪುರಂಜನ ಒಂದು ಕಡೆ ಚಂಡವೇಗ, ಮತ್ತೊಂದೆಡೆ ಕಾಲಕನ್ಯಕಾಳ ದಾಳಿಯನ್ನು ಅವನಿಂದ ಸಹಿಸಲಾಗಲಿಲ್ಲ. ಆ ಸ್ಥಿತಿಯಲ್ಲಿಯೂ ಸಹ ತನ್ನ ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಬಿಡಲು ಅವನಿಂದ ಸಾಧ್ಯವಾಗಲಿಲ್ಲ. ಅವನಿಲ್ಲದಿದ್ದರೆ ಅವರೆಲ್ಲ ಎಷ್ಟು ದುಃಖಿಸುತ್ತಾರೋ, ಎಷ್ಟು ಕಷ್ಟ ಅನುಭವಿಸುತ್ತಾರೋ ಎಂದು ಕೊರಗಲು ಶುರು ಮಾಡಿದ. ಪುರಂಜನ ಈ ರೀತಿ ಹೆದರಿಕೆಯಿಂದಿರುವಾಗಲೇ ಪ್ರಜಾರ್ಹ ಪುರಂಜನನನ್ನು ಬಂಧಿಸಿ ಕಾಲಕನ್ಯೆಗೆ ಒಪ್ಪಿಸಿದ. ಅವನನ್ನು ಕಾಲಕನ್ಯಕಾಳ ಭಟರು ಎಳೆದುಕೊಂಡು ಹೊರತಂದರು. ಆದರೆ ಪುರಂಜನನಿಗೆ ಆಗಲೂ ಸಹ ಅವನ ಬಂಧನಗಳ ಮೇಲಿನ ವ್ಯಾಮೋಹ ಹೋಗಲಿಲ್ಲ. ಅವನ ಬಗ್ಗೆ, ಅವನ ಹೆಂಡತಿ ಮಕ್ಕಳ ಬಗ್ಗೆಯೇ ಯೋಚಿಸುತ್ತಿದ್ದ. ಅದೇ ಸಮಯದಲ್ಲಿ ಅವನು ಇದಕ್ಕೂ ಮುಂಚೆ ಯಾಗದಲ್ಲಿ ಬಳಿಕೊಟ್ಟಂತಹ ಪ್ರಾಣಿಗಳು ಅವನ ಮೇಲೆ ಆಗ್ರಹದಿಂದ ದಾಳಿ ಮಾಡಿದವು. ಆಗಲೂ ಸಹ ಪುರಂಜನನಿಗೆ ಅವನ ಹೆಂಡತಿಯ ಬಗ್ಗೆಯೇ ಚಿಂತೆ. ಆ ರೀತಿ ಕೊನೆ ಕ್ಷಣದಲ್ಲಿಯೂ ಸಹ ಅವನ ಹೆಂಡತಿಯನ್ನೇ ನೆನೆಸಿಕೊಂಡು ಮರಣಿಸಿದರಿಂದ ಅವನು ಮುಂದಿನ ಜನ್ಮದಲ್ಲಿ ವಿದರ್ಭ ರಾಜನಿಗೆ ಮಗಳಾಗಿ ಜನಿಸಿದ. ಅವಳ ಹೆಸರು ವೈದರ್ಭಿ. ಆಕೆಯನ್ನು ಪಾಂಡ್ಯ ದೇಶದ ರಾಜನಾದ ಮಲಯಧ್ವಜ ವಿವಾಹವಾದ. ಆ ದಂಪತಿಗಳಿಗೆ ಏಳು ಪುತ್ರರು ಹಾಗೂ ಒಂದು ಪುತ್ರಿ ಜನಿಸಿದಳು. ಮಗಳನ್ನು ಅಗಸ್ತ್ಯ ಮುನಿಗೆ ಕೊಟ್ಟು ವಿವಾಹವಾಗಿಸಿದರು. ಹಾಗೆ ಕೆಲ ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದ ಬಳಿಕ ಮಲಯಧ್ವಜ ತನ್ನ ರಾಜ್ಯವನ್ನು ಪುತ್ರರಿಗೊಪ್ಪಿಸಿ ಅವನು ತಪಸ್ಸು ಮಾಡಲು ಅರಣ್ಯಕ್ಕೋದ. ಅವನ ಹಿಂದೆಯೇ ವೈದರ್ಭಿಯೂ ಸಹ ಹೊರಟಳು. ಕೆಲ ಕಾಲದ ನಂತರ ಮಲಯಧ್ವಜ ಅಲ್ಲಿಯೇ ಮೃತಪಟ್ಟ. ವೈದರ್ಭಿಯೂ ಸಹ ಪತಿಯ ಚಿತೆಯೊಳಗೆ ಬಿದ್ದು ಭಸ್ಮವಾಗಲು ಸಿದ್ಧವಾದಳು. ಆಗ ಅಲ್ಲಿ ಅವಿಜ್ಞಾತನೆಂಬ ಅಪರಿಚಿತ ಬಂದು, ವೈದರ್ಭಿ, ನಾನು ನಿನ್ನ ಪ್ರಾಣ ಸ್ನೇಹಿತ. ನೀನು ನನ್ನನ್ನು ಬಿಟ್ಟು ಶಾಶ್ವತ ಆನಂದ ಪಡೆಯಲು ಲೋಕವೆಲ್ಲಾ ಹುಡುಕುತ್ತಾ ಹೋಗಿ ಒಂದು ನಗರವನ್ನು ತಲುಪಿ ಅಲ್ಲಿಯೇ ಒಬ್ಬ ಸುಂದರಿಯನ್ನು ವಿವಾಹವಾಗಿ ಆ ನಗರದಲ್ಲಿಯೇ ಜೀವಿಸಲು ಶುರು ಮಾಡಿದೆ. ಇದೆಲ್ಲವೂ ನಿನ್ನ ಪೂರ್ವಜನ್ಮದ ಕತೆ. ನಿಜಕ್ಕೆ ನೀನು ವೈದರ್ಭಿಯಲ್ಲ, ಪೂರ್ವಜನ್ಮದಲ್ಲಿ ಪುರಂಜನನೆಂಬ ರಾಜನಾಗಿದ್ದೆ. ನೀನೀಗ ಸ್ತ್ರೀ ಎಂದು, ಹಿಂದಿನ ಜನ್ಮದಲ್ಲಿ ಪುರುಷನೆಂದು ಅಂದುಕೊಳ್ಳುವುದು ಅಜ್ಞಾನ. ಅದೆಲ್ಲವೂ ನನ್ನ ಮಾಯೆಯಿಂದಲೇ ನಡೆದಿದೆಯೇ ಹೊರತು ಬೇರೇನೂ ಅಲ್ಲ. ನಾನೇ ನೀನು, ನೀನೇ ನಾನು. ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದ ಭೇದಭಾವವಿಲ್ಲ. ನಾವಿಬ್ಬರು ಮಾನಸರಾಜ ಹಂಸರು. ಅದು ತಿಳಿದ ಕ್ಷಣ ನಿನ್ನೊಳಗಿರುವ ಈ ದುಃಖ ನಿವಾರಣೆಯಾಗುತ್ತದೆ ಎಂದು ಹೇಳಿದ. ಅದರ ನಂತರ ವೈದರ್ಭಿ ತನ್ನ ದುಃಖ ಅಲ್ಲಿಗೆ ಬಿಟ್ಟಳೆಂದು ನಾರದ ಮಹರ್ಷಿ ಪ್ರಾಚೀನ ಬರ್ಹಿಗೆ ಪುರಂಜನನ ಕತೆ ವಿವರಿಸಿದರು. ಪೂರ್ತಿ ಕತೆ ಕೇಳಿದ ನಂತರ ಪ್ರಾಚೀನ ಬರ್ಹಿ, ನಾರದ ಮುನಿಗಳೇ, ಈ ಕತೆ ಏನೋ, ಇದರ ಹಿಂದಿರುವ ಅರ್ಥವೇನೋ, ಈ ಕತೆ ನನಗೇಕೆ ಹೇಳಿದಿರೆಂದು ಸ್ವಲ್ಪವೂ ನನಗೆ ಅರ್ಥವಾಗಲಿಲ್ಲ. ದಯವಿಟ್ಟು ಸ್ವಲ್ಪ ಅರ್ಥವಾಗುವಂತೆ ಹೇಳಿ ಎಂದು ಕೇಳಿದ. ಆಗ ನಾರದ ಮುನಿಗಳು, ರಾಜ ಪ್ರಾಚೀನ ಬರ್ಹಿ, ಕಥೆಯೊಳಗಿರುವ ಪುರಂಜನ ಒಬ್ಬ ಪುರುಷ. ಅವನೇ ಆತ್ಮ. ಅವನ ಸ್ನೇಹಿತನಾದ ಅವಿಜ್ಞಾತನೇ ಪರಮಾತ್ಮ. ಪರಮಾತ್ಮ ಪುರಂಜನನೊಳಗೇ ಇದ್ದರೂ ಸಹ ಅವನ್ಯಾರೆಂದು ಪುರಂಜನ ತಿಳಿದುಕೊಳ್ಳದ ಕಾರಣ ಅವನನ್ನು ಅವಿಜ್ಞಾತನೆಂದು ಕರೆಯಲಾಯಿತು. ಪುರಂಜನ ಸುಖಕ್ಕಾಗಿ ಅನೇಕ ಪುರಗಳು, ಅಂದರೆ ನಗರಗಳು ಅಲೆದಾಡಿದನೆಂದು ಹೇಳಿದೆ ತಾನೆ. ಆ ನಗರಗಳೆಲ್ಲವೂ ಅವನ ಜನ್ಮಗಳು. ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯಾದ ಜೀವಿಗಳಂತೆ ಅವನು ಜನಿಸಿದ. ಆದರೆ ಯಾವ ಜನ್ಮದಲ್ಲಿಯೂ ಸಹ ಅವನೊಳಗಿದ್ದ ಕಾಮಭಾವನೆ ಮಾತ್ರ ಹೋಗಿರಲಿಲ್ಲ. ಆದ್ದರಿಂದ ಕೊನೆಯದಾಗಿ ಮತ್ತೆ ಅವನು ಮನುಷ್ಯನಂತೆ ಜನಿಸಿದ. ಮಾನವ ದೇಹವನ್ನೇ ಪುರ ಎಂದು ಕರೆಯುತ್ತಾರೆ. ಆ ಪುರಕ್ಕೆ ಒಂಬತ್ತು ದ್ವಾರಗಳು, ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ ಮುಂತಾದ ಒಂಬತ್ತು ರಂಧ್ರಗಳು, ಅಂದರೆ ನವರಂಧ್ರಗಳೇ ನವದ್ವಾರಗಳು. ಆ ಪುರದೊಳಗಿರುವ ಅಹಂಕಾರವೇ ಅವನನ್ನು ವಶವಾಗಿಸಿಕೊಂಡಂತಹ ಸುಂದರವಾದ ಕನ್ಯೆ. ಆ ಅಹಂಕಾರವೇ ಅವನನ್ನು ಅಜ್ಞಾನದೊಳಗೆ ಮುಳುಗಿಸಿತ್ತು. ಕಾಲಕನ್ಯೆ ಎಂಬುದು ಜರ. ಜರ ಎಂದರೆ ವೃದ್ಧಾಪ್ಯ. ಈ ಜರ ಮೃತ್ಯು ದೇವತೆಯ ಸೇವಕಿ. ಅವನ ಮನಸ್ಸೇ ಪ್ರಜಾರ್ಹ. ಅವನನ್ನು ಸಮೀಪಿಸುವ ಮೃತ್ಯುವೇ ಯವನರಾಜ. ಯವನನ ಸೈನಿಕರೇ ಕಾಯಿಲೆಗಳು.
ಅವನನ್ನು ಅಂತ್ಯದ ಕಡೆ ಎಳೆದೋಗುವ ರೋಗಗಳೇ ಪ್ರಜಾರ್ಹನು. ಇವೆಲ್ಲವನ್ನು ಎದುರಿಸಲಾಗದೆ ಸೋತು ಹೋಗಿರುವುದೇ ಅವನೊಳಗಿದ್ದ ಪಂಚೇಂದ್ರಿಯಗಳು. ಅದೇ ಐದು ತಲೆಯ ಹಾವು. ಇದೇ ಕಥೆಯೊಳಗಿರುವ ಅಸಲಿ ಅರ್ಥ. ಹಾಗಾಗಿ ಓ ಪ್ರಾಚೀನ ಬರಹಿ, ನೀನು ಸಹ ನಾನು ನನ್ನದು ಎಂಬ ಕೋರಿಕೆಗಳಿಂದ ಅಜ್ಞಾನದೊಳಗೆ ಮುಳುಗಿ ಹೋಗಬೇಡ. ಭೌತಿಕವಾದ ಕೋರಿಕೆಗಳ ಹಿಂದೆ ಹೋಗುವುದರಿಂದ ಶಾಶ್ವತವಾದ ಸಂತೋಷವೆಂದೂ ಸಿಗುವುದಿಲ್ಲ. ಶಾಶ್ವತ ಆನಂದ ನೀಡಬಲ್ಲ ಪರಮಾತ್ಮನನ್ನು ಸೇರಬೇಕಾದರೆ ಅಂತಹ ಕೋರಿಕೆಗಳನ್ನು ಬಿಟ್ಟು ಬಿಡಬೇಕು. ಕೋರಿಕೆ ಕೇವಲ ದುಃಖ ತರುತ್ತದೆ. ಹಾಗಾಗಿ ಕೋರಿಕೆಗಳನ್ನು ಬಿಟ್ಟು ಪರಮಾತ್ಮನನ್ನು ಆರಾಧಿಸು. ಇನ್ನಾದರೂ ನಿನಗೆ ಶಾಶ್ವತವಾದ ಆನಂದ ಲಭಿಸಲಿ ಎಂದು ಹೇಳಿ ಮಾಯವಾದರು ನಾರದ ಮುನಿಗಳು. ಅದರ ನಂತರ ಪ್ರಾಚೀನ ಬರ್ಹಿ ತನ್ನ ರಾಜ್ಯವನ್ನು ಅವನ ಪುತ್ರರಿಗೊಪ್ಪಿಸಿ ರಾಜ್ಯ ತೊರೆದು ಕಪಿಲಾಶ್ರಮಕ್ಕೋಗಿ ಅಲ್ಲಿ ದೀರ್ಘಕಾಲ ತಪಸ್ಸು ಮಾಡಿ ಪರಮಾತ್ಮನೊಳಗೆ ಐಕ್ಯವಾದ. ಇಲ್ಲಿಗೆ ಪ್ರಾಚೀನ ಬರ್ಹಿಯ ಕಥೆ ಮುಗಿಯಿತು. ಸಪ್ತ ಸಮುದ್ರಗಳನ್ನು ಸೃಷ್ಟಿಸಿದಂತಹ ರಾಜನ ಬಗ್ಗೆ ಭಾಗವತ ಪುರಾಣ ಭಾಗ 15ರಲ್ಲಿ ತಿಳಿಯೋಣ. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.